ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಸುಳಿವನ್ನ ಕೊಟ್ಟಿರುವಂತದ್ದು ಈಶ್ವರ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಬಿಕೆ ಹರಿಪ್ರಸಾದ್ ರಿಂದ ಅಧ್ಯಕ್ಷಗಿರಿಗೆ ಲಾಬಿಯನ್ನು ನಡೆಸಲಾಗ್ತಾ ಇದೆ. ಲಿಂಗಾಯತರಿಗೆ ಅವಕಾಶ ನೀಡುವುದಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಸುಳಿವು, ಈಶ್ವರ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಬಿಕೆ ಹರಿಪ್ರಸಾದ್ ರಿಂದ ಅಧ್ಯಕ್ಷಗಿರಿಗೆ ಲಾಬಿಯನ್ನ ನಡೆಸಲಾಗ್ತಾ ಇದೆ. ಲಿಂಗಾಯತರಿಗೆ ಅವಕಾಶ ನೀಡುವುದಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ. ಸ್ವಾಮೀಜಿಗಳು ಲಿಂಗಾಯತ ಕೈ ಶಾಸಕರಿಂದ ಒತ್ತಾಯವನ್ನ ಮಾಡಲಾಗ್ತಾ ಇರುವಂತದ್ದು. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಗಿರಿಯ ವಿಚಾರವಾಗಿ ಸಾಕಷ್ಟು ಜನ ಕಣ್ಣಿಟ್ಟಿದ್ದಾರೆ. ರಾಜಣ್ಣ ಅಂತೂ ತಾನು ಸಚಿವ ಸ್ಥಾನವನ್ನೇ ತ್ಯಾಗ ಮಾಡ್ತೀರಿ ಅಂತ ಬಾಯಿ ಬಡ್ಕೊಂಡು ಕೂತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ಲಿಂಗಾಯತರಿಗೆ ಅವಕಾಶವನ್ನ ಕೊಡಬೇಕು ಅಂತ ಸ್ವಾಮೀಜಿಗಳಿಂದ ಶಾಸಕರಿಂದ ಒತ್ತಾಯ ಕೇಳಿ ಬರ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಸುಳಿವು ಒಂದ್ ರೀತಿ, ಈಗ ಈಶ್ವರ ಖಂಡ್ರೆ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಬಿ ಕೆ ಹರಿಪ್ರಸಾದ್ ಅವರಾಗಿರ್ಬೋದು, ಒಂದು ಎಸ್ಸಿ ಎಸ್ಟಿ ಸಮುದಾಯಕ್ಕೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಅತಿ ಹೆಚ್ಚಾಗಿ ಈಗ ಒಕ್ಕಲಿಗ ಕೋಟಾದಿಂದ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈಶ್ವರ ಖಂಡ್ರೆ ಲಿಂಗಾಯತ ಸಮುದಾಯಕ್ಕೂ ಕೂಡ ಒಂದು ಸ್ಥಾನವನ್ನ ಕೊಡಬೇಕು, ಕೆಪಿಸಿಸಿ ಸ್ಥಾನ ಕೊಡೋದಾದ್ರೆ ಲಿಂಗಾಯತ ಸಮುದಾಯಕ್ಕೆ ಕೊಡಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಯಾಕೋ ಕೆಪಿಸಿಸಿ ಅಧ್ಯಕ್ಷಗಿರಿಯ ವಿಚಾರವಾಗಿ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಪಕ್ಷದಲ್ಲಿ ಕೆಪಿಸಿಸಿ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಮಾತುಗಳು ಕೇಳಿ ಬರ್ತಾನೆ ಇರುತ್ತೆ. ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಸುಳಿವು ಸಿಕ್ಕಿರುವಂತದ್ದು, ಯಾಕಂದ್ರೆ ಪ್ರಬಲ ಖಾತೆಗಳನ್ನ ಇಟ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನ ಬಿಟ್ಕೊಡ್ಬೇಕಾದಂತ ಸಂದರ್ಭ ಬಂದೇ ಬಿಡ್ತಾ. ಹಾಗಿದ್ರೆ ಕೆಪಿಸಿಸಿ ಅಧ್ಯಕ್ಷಗಿರಿಗೆ ಸಾಕಷ್ಟು ಜನರು ಕಣ್ಣಿಟ್ಟಿದ್ದಾರೆ. ವೇದಿಕೆ ಮೇಲೆ ಸ್ವಾಮೀಜಿಗಳು ಹೇಳಿಕೆಗಳನ್ನ ಕೊಡುತ್ತಿದ್ದಾರೆ. ಡಿಸಿಎಂ ಸಿಎಂ ಉದಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ವಿಚಾರದಲ್ಲಿ ಸ್ವಾಮೀಜಿಗಳ ಹಸ್ತಕ್ಷೇಪ ಕಂಡು ಬರ್ತಾ ಇದೆ ಇತ್ತೀಚೆಗೆ. ಆದ್ರೆ ಈಗ ತಮ್ಮ ಸಮುದಾಯಕ್ಕೆ ಅವಕಾಶ ಕೊಡಿ, ತಮ್ಮ ಸಮುದಾಯಕ್ಕೆ ಅವಕಾಶ ಕೊಡಿ ಅಂತ ಒಕ್ಕಲಿಗ ಸ್ವಾಮೀಜಿಗಳು, ಲಿಂಗಾಯತ ಸ್ವಾಮೀಜಿಗಳು ಎಲ್ಲರೂ ಕೂಡ ಬರ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ಬಿ ಕೆ ಹರಿಪ್ರಸಾದ್, ಅದರ ಜೊತೆಗೆ ಈಶ್ವರ ಖಂಡ್ರೆ, ಸತೀಶ್ ಜಾರಕಿಹೊಳಿ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸಾಕಷ್ಟು ಕುತೂಹಲ ಕೇಳಿಸ್ತಾ ಇದೆ. ಅಧ್ಯಕ್ಷ ಸ್ಥಾನ ಯಾರಿಗೆ ಒಲಿಯುತ್ತೆ ಅಂತ. ಇದರ ಜೊತೆಗೆ ಮೊನ್ನೆ ಹೈಕಮಾಂಡ್ ಭೇಟಿಯಾದಂತಹ ಸಂದರ್ಭದಲ್ಲಿ ಅವರೊಟ್ಟಿಗೆ ಯಾವೆಲ್ಲ ವಿಷಯಗಳನ್ನ ಚರ್ಚೆ ಮಾಡಿದ್ರು ಸದ್ಯಕ್ಕೆ ಡಿಸಿಎಂ ಹಾಗೆ ಸಿಎಂ. ಆದ್ರೆ ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಸುಳಿವು ಸಿಕ್ಕಿದೆ. ಕೆಲವೊಂದಿಷ್ಟು ಪ್ರಬಲ ನಾಯಕರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸಮಾಧಾನ ಮಾಡಬೇಕಾಗಿದೆ. ಪ್ರಬಲ ಸಮುದಾಯದ ಮುಖಂಡರುಗಳು ಇವರು, ತಮ್ಮ ಸಮುದಾಯವನ್ನ ಒಗ್ಗೂಡಿಸ್ಕೊಂಡು ಹೋಗುವಂತ ನಾಯಕರು. ಇಂತಹ ಸಂದರ್ಭದಲ್ಲಿ ಲಿಂಗಾಯತರಿಗೆ ಒಂದು ಮಣೆ ಹಾಕಿದ್ರೆ, ಯಾಕಂದ್ರೆ ಅತಿ ಹೆಚ್ಚು ಪ್ರಬಲ ಸಮುದಾಯ ಅಂತ ಗುರುತಿಸ್ಕೊಂಡಿದೆ ಉತ್ತರ ಕರ್ನಾಟಕ ಭಾಗದ ಕಡೆ, ಕರ್ನಾಟಕ ರಾಜ್ಯದಲ್ಲೂ ಕೂಡ. ಈಗ ಆ ಸಮುದಾಯಕ್ಕೆ ಮಣೆ ಹಾಕೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಲಿಂಗಾಯತರಿಗೆ ಅವಕಾಶವನ್ನ ಕೊಡಿ ಅಂತ. ಮತ್ತೊಂದು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿಚಾರವಾಗೂ ನೋಡ್ಬೇಕಾಗತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ಯಾರಿಗೆ ಒಲಿದು ಬರುತ್ತೆ ಆ ಒಂದು ಅಧ್ಯಕ್ಷ ಗಿರಿ ಅನ್ನುವಂಥದ್ದೇ ಸದ್ಯಕ್ಕೆ ಪ್ರಶ್ನೆ ಆಗಿರುವಂಥದ್ದು.